ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರಿ, ಜಿವಿ ಟಿವಿಗೆ ಸ್ವಾಗತ. ನಾನ್ ಕಾವೇರಿ. ಭಾರತೀಯ ಸಂಸ್ಕೃತಿಯ ಪ್ರಕಾರ ಯುಗಾದಿ ಹಬ್ಬ ಅಂದ್ರೆ ಅದು ನಮ್ಮ ಜನತೆಗೆ ಹೊಸ ವರ್ಷವಿದ್ದಂತೆ. ಇನ್ನು ಈ ಹಬ್ಬದಲ್ಲಿ ವಿಶೇಷವಾಗಿ ಬೇವು ಬೆಲ್ಲ ತಿಂದು ಆಚರಿಸುವ ಈ ಹಬ್ಬದಲ್ಲಿ ಕಾನೂನು ಬಾಹಿರವಾಗಿ ನಡೆಯುವ ಇಸ್ಪೀಟ್ ಕಾರ್ಡ್ಗಳ ಜೂಜಾಟದ ನರ್ತನವೇ ಯಥೇಚ್ಛಾಗಿ ಕಂಡುಬರುತ್ತಿದೆ. ಹಾಗಾದ್ರೆ ನಮ್ಮ ಜಿಲ್ಲೆಯಲ್ಲಿ ಈ ಕಾನೂನು ಬಾಹಿರ ಚಟುವಟಿಕೆಗೆ ಕಡಿವಾಣ ಹಾಕಲಿಕ್ಕೆ ಖಾಕಿ ಪಡೆ ಯಾವೆಲ್ಲ ರೀತಿ ಸಿದ್ಧವಾಗಿದೆ ಎಂಬುದನ್ನ ಮುಂದೆ ನೋಡೋಣ, ಬನ್ನಿ. ಹೌದು, ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದ ಕೆ ಪರಶುರಾಮ್ ಅವರೇ ಖುದ್ದು ಯುಗಾದಿ ಹಬ್ಬಕ್ಕೆ ಜಿಲ್ಲೆಯಲ್ಲಿ ನಡೆಯುವಂತಹ ಒಂದಷ್ಟು ಕಾನೂನು ಬಾಹಿರ ದಂಧೆಗಳಿಗೆ ಕಡಿವಾಣ ಹಾಕಲಿಕ್ಕೆ ಯಾವೆಲ್ಲ ರೀತಿ ಸಿದ್ಧತೆಗಳಾಗಿವೆ, ಜೊತೆಗೆ ಇಡೀ ಜಿಲ್ಲೆಯ ಸಾರ್ವಜನಿಕರಿಗೆ ಇಂತಹ ದಂಧೆಗಳಿಗೆ ಹೋಗದಂತೆ ನೆಮ್ಮದಿಯಾಗಿ ಹಬ್ಬ ಆಚರಿಸಿ ಅಂತ ಮನವಿಯನ್ನು ಕೂಡ ಮಾಡಿದ್ದಾರೆ. ಇನ್ನು ಈ ಹಬ್ಬಕ್ಕೆ ಜಿಲ್ಲೆಯ ಎಲ್ಲ ನಾಗರಿಕರಿಗೂ ಕೂಡ ಜಿವಿ ಟಿವಿಯ ಮೂಲಕ ಶುಭಾಶಯವನ್ನು ಕೂಡ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಸಮಸ್ತ ಜನರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬವನ್ನು ಎಲ್ಲರೂ ಖುಷಿಯಾಗಿ ಆಚರಣೆ ಮಾಡಲಿ. ಆದರೆ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಇಸ್ಪೀಟ್ ಹಾವಳಿ ಇರೋದು ಕಂಡುಬಂದಿದೆ. ಈ ಹಿಂದೆ ಸಾಕಷ್ಟು ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ. ಈ ಸಾರಿ ಕೂಡ ಯಾರೂ ಇಸ್ಪೀಟ್ ಆಡದ ಹಾಗೆ ಸೂಕ್ತ ಕ್ರಮವನ್ನು ನಾವು ತಗೊಳ್ತೀವಿ. ಯಾರಾದರೂ ಆ ಥರ ಕಂಡು ಬಂದರೆ ಅವ್ರ ವಿರುದ್ಧ ಕಾನೂನು ಕ್ರಮವನ್ನು ತಗೊಳ್ತೀವಿ. ಈಗಾಗಲೇ ನಿನ್ನೆ ದಿನ ನಮ್ಮ ಪೊಲೀಸ್ ಎಲ್ಲ ಅಧಿಕಾರಿಗಳ ಸಭೆಯನ್ನು ಮಾಡಿ ಎಲ್ರಿಗೂ ಕೂಡ ಸೂಕ್ತ ತಿಳುವಳಿಕೆಯನ್ನು ನೀಡಿದ್ದೀವಿ. ಯಾರೂ ಕೂಡ ಅಕ್ರಮವಾಗಿ ಇಸ್ಪೀಟ್ ಆಡೋದಕ್ಕೆ ಅವಕಾಶವನ್ನು ಕೊಡಬಾರ್ದು ಅಂತಕ್ಕಂಥ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೀವಿ. ಅದರ ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ ತಂಡಗಳನ್ನು ರಚನೆ ಮಾಡಿ ಮಾಹಿತಿಯನ್ನು ಸಂಗ್ರಹಿಸ್ತೀವಿ, ಮತ್ತು ದಾಳಿಯನ್ನು ಕೂಡ ಸಂಘಟಿಸ್ತೀವಿ. ಯಾರು ಈ ಥರದ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೆ ಅವ್ರ ವಿರುದ್ಧ ಕಠಿಣವಾಗಿರತಕ್ಕಂಥ ಕಾನೂನು ಕ್ರಮವನ್ನು ತಗೊಳ್ತೀವಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಎಸ್, ಕೇಳಿದ್ರಲ್ವಾ ವೀಕ್ಷಕರೇ, ಈ ಬಾರಿಯ ಯುಗಾದಿ ಹಬ್ಬಕ್ಕೆ ಪೊಲೀಸ್ ಇಲಾಖೆಯಿಂದ ಯಾವೆಲ್ಲ ಕಾನೂನು ಕ್ರಮಗಳನ್ನು ಕೈಗೊಂಡಿದ್ದಾರೆ ಎಂಬುದನ್ನ. ಇನ್ನು ಈ ಒಂದು ನಿಟ್ಟಿನಲ್ಲಿ ನೀವುಗಳು ಕೂಡ ಈ ಪವಿತ್ರವಾದ ಹಬ್ಬವನ್ನ ನಿಮ್ಮ ಕುಟುಂಬದೊಂದಿಗೆ ಖುಷಿ ಖುಷಿಯಾಗಿ ಆಚರಿಸಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.